Spandana Business Awards brought to you by Karnataka Bank Limited, Adani Group and the Gateway Hotel. ನಮಸ್ಕಾರ ವೀಕ್ಷಕರೇ, ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ನ ಮುಂದುವರೆದ ಸಂಚಿಕೆಗೆ ಸ್ವಾಗತ. ಉದ್ಯಮ ರಂಗದಲ್ಲಿ ಅನನ್ಯ ಸಾಧನೆ ಮಾಡಿದಂತಹ ಉದ್ಯಮಿಗಳನ್ನು ಗುರುತಿಸಿ ಗೌರವಿಸುವ ಈ ಕಾರ್ಯಕ್ರಮ ಒಂದು ಹೊಸ ಶಾಖೆಗೆ ನಾಂದಿಯಾಯಿತು. ಪ್ರಾದೇಶಿಕ ವಾಹಿನಿಯ ಇತಿಹಾಸದಲ್ಲೇ ಒಂದು ಹೊಸ ದಾಖಲೆ ಇದಾಗಿದ್ದಲ್ಲದೆ ಸ್ಪಂದನ ವಾಹಿನಿ ನಡೆಸಿದಂತಹ ಮೊತ್ತ ಮೊದಲ ಅವಾರ್ಡ್ ಫಂಕ್ಷನ್ ಕೂಡ ಇದೇ ಆಗಿ ಮೂಡಿಬಂತು. ಕರ್ನಾಟಕ ಬ್ಯಾಂಕ್ನ ಮಹಾಬಲೇಶ್ವರ ರಾವ್ ಕೂಡ ಈ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಸ್ಯ ಚಟಾಕಿಯನ್ನು ಹಾರಿಸುತ್ತಾರೆ. ದಿನನಿತ್ಯದ ಜಂಜಾಟದ ನಡುವೆ ಈ ತರಹದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ನಾನು ಕಾಯ್ತಾ ಇರ್ತೇನೆ ಅನ್ನೋದ್ರ ಜೊತೆಗೆ ತಾನು ಓದಿದ ಧೀರುಭಾಯ್ ಅಂಬಾನಿ ಅವರ ಜೀವನದ ಯಶೋಗಾಥೆಯ ಬಗ್ಗೆ ವಿವರಿಸುತ್ತಾರೆ. Happy to announce the award that is Best Entrepreneur in Jewelry Sector, Mr. M. Prashant Sheth, Partner, SL Sheth Jewelers. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷದಲ್ಲೇ ಈ ಸಂಸ್ಥೆ ಸ್ಥಾಪನೆಯಾಯಿತು. ಅಂದು ಸುಬ್ರಾಯ ಲಕ್ಷ್ಮಣ ಶೇಟ್ ಅವರು ಸ್ಥಾಪಿಸಿದಂಥ ಈ ಸಂಸ್ಥೆ ಇಂದು ಜಗದ್ವಿಖ್ಯಾತ. ಜುವೆಲ್ಲರ್ಸ್ ಅನ್ನಬೇಕಿಲ್ಲ, ಕೇವಲ SL ಶೇಟ್ ಅಂದರೆ ಸಾಕು, ಚಿನ್ನದ ಮಳಿಗೆಯೇ ಕಣ್ಣ ಮುಂದೆ ತೆರೆದುಕೊಳ್ಳುತ್ತೆ. ವಿಶಾಲ ಶೋರೂಮ್ ಮತ್ತು ಅತ್ಯುನ್ನತ ಗ್ರಾಹಕರ ಸೇವೆಗಾಗಿ ಹೆಸರುವಾಸಿಯಾದಂಥ SL ಶೇಟ್ ಜುವೆಲ್ಲರ್ಸ್ ಚಿನ್ನದ ವ್ಯಾಪಾರ ವಹಿವಾಟಿನಲ್ಲಿ ದಂತಕಥೆಯಾಗಿ ಹೊರಹೊಮ್ಮಿದೆ. ಕರಾವಳಿ ಕರ್ನಾಟಕದ ಹೆಸರಾಂತ ಸಂಸ್ಥೆಯ ಪಾಲುದಾರರಾದಂಥ ಪ್ರಶಾಂತ್ ಶೇಟ್ ಅವರಿಗೆ ಕರಾವಳಿ ಕರ್ನಾಟಕದ ಹೆಸರಾಂತ ವಾಹಿನಿ ಸ್ಪಂದನ ಟಿವಿ ಬೆಸ್ಟ್ ಆಂಟ್ರಪ್ರಿನರ್ ಇನ್ ಜುವೆಲ್ಲರಿ ಸೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಎಂಟರ್ಪ್ರಿನರ್ ಇನ್ ಜ್ಯುವೆಲರಿ ಸೆಕ್ಟರ್ ಎನ್ನುವ ಒಂದು ಪಾರಿತೋಷಕವನ್ನು, ಒಂದು ಗುರುತನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ಇಲ್ಲಿ ನಮ್ಮ ಸ್ಪಂದನ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಇವರು ಈ ಅವಾರ್ಡನ್ನು ಇದೀಗ ಪಡೆದುಕೊಂಡಿದ್ದಾರೆ. ಪ್ರಶಾಂತ್ ಶೇಟ್ ಅವರು, ಈ ಒಂದು ಅವಾರ್ಡ್ ಬಗ್ಗೆ ತಮ್ಮ ಭಾವನೆಗಳು ಈ ಒಂದು ಸಂದರ್ಭದಲ್ಲಿ, ವಾಟ್ ಈಸ್ ಆರ್ ಯುವರ್ ಫೀಲಿಂಗ್ಸ್, ಏನು ಅನ್ನಿಸ್ತಾ ಇದೆ ನಿಮಗೆ ಈ ಒಂದು ಅವಾರ್ಡ್ನಿಂದ? ವಿ ಫೀಲ್ ರೆಕಗ್ನೈಸ್ಡ್, ಫಸ್ಟ್ ಥಿಂಗ್ ಇಸ್ ದಟ್. And then we have been doing business for last 70 years, started by my grandfather. And this is our third generation which we are taking it forward. And I feel, you know, the service what we are rendering is appreciated by everybody in the city and appreciated by all over the places all India. Thank you. ಈ ಸಂದರ್ಭದಲ್ಲಿ ಶ್ರೀ ಪ್ರಶಾಂತ್ ಸೇಠ್ ಅವರು ಹೇಳಿದ ಹಾಗೆ, ಯಾವುದೇ ಒಂದು ಉದ್ಯಮವನ್ನು ಅಲ್ಲಿಯ ಜನರು ಅದನ್ನು ಬಳಸ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಉದ್ಯಮಗಳು, ಅದರಲ್ಲಿ SL ಶೇಟ್ ಜುವೆಲ್ಲರ್ಸ್ ಮೂರನೇ ತಲೆಮಾರಿನ ಒಂದು ಉದ್ಯಮಿಗಳು ಇದನ್ನು ಈಗ ನಡೆಸ್ತಾ ಇದ್ದಾರೆ. ಈ ಒಂದು SL ಶೇಟ್ ಜುವೆಲ್ಲರ್ಸ್ನಿಂದ ನಮ್ಮ ಈ ಭಾಗಕ್ಕೆ ಇನ್ನಷ್ಟು ಪ್ರಯೋಜನವಾಗಲಿ, ಇನ್ನಷ್ಟು ಜನರು ತಮ್ಮಲ್ಲಿ ಬಂದು ಉದ್ಯಮವನ್ನು ಮುಂದುವರಿಸುವಂತಹ ಒಂದು ಕೆಲಸ ಮಾಡಲಿ, ಹಾಗೆ ಇನ್ನೂ ಅನೇಕ ತಲೆಮಾರುಗಳ ಕಾಲ ಈ ಒಂದು ಉದ್ಯಮ ಇಲ್ಲಿ ಬೆಳೆಯಲಿ ಅನ್ನುತ್ತಾ ಇವರಿಗೆ ಶುಭ ಹಾರೈಕೆಗಳನ್ನು ಕೊಡ್ತಾ ಇದ್ದೇವೆ ಸ್ಪಂದನ ಟಿವಿಯ ವತಿಯಿಂದ. ಟೂ ಆಫ್ ದ ಐಕಾನಿಕ್ ಜುವೆಲ್ಸ್ ಆಫ್ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ದೇ ಹ್ಯಾವ್ ಜಾಯಿಂಟ್ ಹ್ಯಾಂಡ್ಸ್ ಇನ್ ಬ್ರಿಂಗಿಂಗ್ ದಿಸ್ ಯುನೀಕ್ ಆಪರ್ಚುನಿಟಿ ಇನ್ ಮ್ಯಾಂಗಲೋರ್. One is our own Karnataka Bank, which is 92 years young. And another one is our own Spandana TV, which is 6 years old. So let me appreciate the good initiative of Mr. Vilas Naik and all his team in bringing this type of unique opportunity to the city of Mangalore. Secondly, I'm told that this is the maiden award function of Spandana TV. Let it be number one award function in the years to come at national level. A very, very warm good evening to each one of you. I really believe that most successful men are very less in words. Thank you very much for a brief talk. Now, it's an award for an entrepreneurship leading to social impact. That's the best social entrepreneur.
I would like to call upon Mr. Borase, the police superintendent of Mangalore district, to come over, Dakshina Kannada district, to come over to give away this award. Award goes to Mr. Yatish Baikampadi, CEO, Parambur Beach Tourism Development Project. ಕರಾವಳಿಯ ಬೀಚ್ ಟೂರಿಸಂ ಅಭಿವೃದ್ಧಿಯಲ್ಲಿ ಕೇಳಿಬರುವ ಪ್ರಮುಖ ಹೆಸರು ಯತೀಶ್ ಬೈಕಂಪಾಡಿ. ಯತೀಶ್ ಬೈಕಂಪಾಡಿ ಉಸ್ತುವಾರಿಯಲ್ಲಿ ಪಣಂಬೂರು ಬೀಚ್ ದೇಶದ ಅತಿ ಸ್ವಚ್ಛ ಬೀಚ್ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ. ಬೀಚ್ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ತಂದುಕೊಟ್ಟ ಕೀರ್ತಿ ಇವರಿಗೆ ಸಲ್ತದೆ. ಬೀಚ್ನಲ್ಲಿ ದುರಂತ ಸಂಭವಿಸುವ ಸಂದರ್ಭ ರಕ್ಷಣೆಗಾಗಿ ಜೀವರಕ್ಷಕ ಸಿಬ್ಬಂದಿಗಳನ್ನು ತರಬೇತಿಗೊಳಿಸಿರುವ ಇವರ ಕಾರ್ಯ ಶ್ಲಾಘನಾರ್ಹ. ಇದುವರೆಗೂ ಪಣಂಬೂರು ಬೀಚ್ನಲ್ಲಿ ಜೀವರಕ್ಷಕ ಸಿಬ್ಬಂದಿಗಳಿಂದ ಸುಮಾರು 150 ಹೆಚ್ಚು ಜೀವರಕ್ಷಣೆ ಮಾಡಲಾಗಿರುವುದು ಅಭಿನಂದನಾರ್ಹ. ಇವರ ಸಾಧನೆ ಹಾಗೂ ಶ್ರಮವನ್ನು ಪರಿಗಣಿಸಿ ಕರಾವಳಿಯ ಹೆಸರಾಂತ ವಾಹಿನಿ ಸ್ಪಂದನ ಬೆಸ್ಟ್ ಸೋಷಿಯಲ್ ಎಂಟರ್ಪ್ರಿನ್ಯೂರ್ ವಿಭಾಗದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ 2016. ಸ್ಪಂದನ ಟಿವಿ ಈ ಭಾಗದ ಉದ್ಯಮಿಗಳಿಗೆ ಕೊಡಮಾಡುತ್ತಿರುವಂತಹ ಈ ಒಂದು ಅವಾರ್ಡ್ ಸೆರೆಮನಿಯಲ್ಲಿ ಬೆಸ್ಟ್ ಸೋಷಿಯಲ್ ಎಂಟರ್ಪ್ರಿನರ್ ಎನ್ನುವ ಒಂದು ಪಾರಿತೋಷಕ ಅವಾರ್ಡನ್ನು ಶ್ರೀ ಯತೀಶ್ ಬೈಕಂಪಾಡಿ, ಸಿಇಒ ಪಣಂಬೂರು ಬೀಚ್ ಟೂರಿಸಂ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಇವರು ಪಡೆದುಕೊಂಡಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಪಣಂಬೂರು ಬೀಚ್ ಅಂದಾಗ ನಿಮಗೆ ನೆನಪಾಗುವುದು ಬಹಳ ಒಂದು ಕ್ಲೀನ್ ಆಗಿರುವಂತಹ, ಎಲ್ಲ ಬಂದಿರುವ ಪ್ರವಾಸಿಗರಿಗೆ ಅತ್ಯುತ್ತಮ ಏನು ಸೇಫ್ಟಿ ಅನ್ನು ಕೊಡುತ್ತಿರುವಂತಹ, ಪರಿಸರದ ಬಗ್ಗೆ ಕಾಳಜಿ ಮೂಡಿಸುತ್ತಿರುವಂತಹ, ಬೇರೆ ಬೇರೆ ರೀತಿಯ ಮನರಂಜನೆಗಳನ್ನು ಇರುವಂತಹ ಒಂದು ಬೀಚ್ ನೀವು ನೋಡಿರಬಹುದು. ನೋಡಿಲ್ಲದಿದ್ದರೆ ಖಂಡಿತವಾಗಿ ನೋಡಬಹುದು. ಯಾಕಂತ ಹೇಳಿದರೆ ಅಲ್ಲಿ ಶ್ರೀ ಯತೀಶ್ ಬೈಕಂಪಾಡಿ ಅವರು ತಮ್ಮ ತನು ಮನಗಳನ್ನು ಅರ್ಪಿಸಿ ಅದನ್ನು ಚೆನ್ನಾಗಿ ಮಾಡುವ ಒಂದು ಪಣ ತೊಟ್ಟಿದ್ದಾರೆ. ಹಾಗಾಗಿ ಇಂದು ಪಣಂಬೂರು ಬೀಚ್ ಒಂದು ಅತ್ಯುತ್ತಮ ಬೀಚ್ ಅನುಭವವನ್ನು ನಮಗೆ ಕೊಡ್ತಾ ಇದೆ. ಶ್ರೀ ಯತೀಶ್ ಬೈಕಂಪಾಡಿಯವರೇ, ಈಗ ಈ ಭಾಗದ ಒಂದು ನಾಗರಿಕರಾದ ತಾವು ತಮ್ಮ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇಟ್ಟುಕೊಂಡು, ಆಸಕ್ತಿ ಇಟ್ಟುಕೊಂಡು ಟೂರಿಸಂ ಕ್ಷೇತ್ರವನ್ನು ಪ್ರವೇಶಿಸಿದ್ದೀರಿ. ಹಾಗೂ ಇವತ್ತು ತಮಗೆ ಬೆಸ್ಟ್ ಸೋಷಿಯಲ್ ಎಂಟರ್ಪ್ರಿನರ್ ಅನ್ನುವ ಅವಾರ್ಡ್ ಸಹ ಸ್ಪಂದನ ಇದರಿಂದ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ನಿಮಗೆ ಏನನ್ನಿಸ್ತಾ ಇದೆ, ನಿಮ್ಮಂತಹ ಉದ್ಯಮಿಗಳಿಗೆ, ಇನ್ನು ಬರುವ ಉದ್ಯಮಿಗಳಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ಫಸ್ಟ್ ಆಫ್ ಆಲ್ ಇಟ್ ವಾಸ್ ಅ ಸರ್ಪ್ರೈಸ್, ಯಾಕಂದರೆ ನಾವು ನಿನ್ನೆ ತನಕ ಮೀಟ್ ಆಗ್ತಾ ಇದ್ವಿ ಅನ್ನೋ ಮೂಲಕ, ಬಟ್ ಇದ್ರ ಬಗ್ಗೆ ಏನೂ ಕ್ಲೂ ಇರಲಿಲ್ಲ. ಐ ವಾಸ್ ಪಾರ್ಟ್ ಆಫ್ ದ ಈ ಆಡಿಯನ್ಸ್. ಬಹುಶಃ ಇದರ ಹಿಂದೆ ನಮ್ಮ ದೊಡ್ಡ ತಂಡ ಇದೆ. ಈಗ ಅವಾರ್ಡ್ ಕೊಟ್ಟಿದ್ದೆ, ಬಹುಶಃ ದಟ್ ಎಂಟೈರ್ ಥಿಂಗ್ ಇಸ್ ಡೆಡಿಕೇಟೆಡ್ ಟು ಆಲ್ ಮೈ ಲೈಫ್ ಗಾರ್ಡ್ಸ್. ಸೇವ್ಡ್ ಮೋರ್ ದೆನ್ 200 ಲೈಫ್ಸ್, 200 ಜೀವಗಳನ್ನು 8 ವರ್ಷದಲ್ಲಿ ಸೇವ್ ಮಾಡಿದ್ದಾರೆ. ಬಹುಶಃ ಅವರೆಲ್ಲರಿಗೂ ನನ್ನ ಈ ಒಂದು ಅವಾರ್ಡ್ ಬಹುಶಃ ಸಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವಾರ್ಡ್ ಗೋಸ್ ಟು ಡಾಕ್ಟರ್ ಕೃಷ್ಣ ಪ್ರಸಾದ್ ಕೆ, ಡೈರೆಕ್ಟರ್ ಪ್ರಸಾದ್ ನೇತ್ರಾಲಯ. ಇವರ ಸಂಸ್ಥೆ ಕಣ್ಣಿನ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟು ಕ್ರಾಂತಿ ನಿರ್ಮಿಸಿದೆ. ಸಾಮಾನ್ಯ ವೈದ್ಯರಾಗಿರದೆ ವೈದ್ಯ ವೃತ್ತಿಯಲ್ಲಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದವರಿವರು. ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉನ್ನತ ಚಿಕಿತ್ಸೆಗಾಗಿ ಬೆಂಗಳೂರು, ಚೆನ್ನೈಯಂತಹ ಮಹಾನಗರಗಳಿಗೆ ಹೋಗಬೇಕೆಂಬಂತಹ ಕಾಲ ಬಂದಿತ್ತು. ಅಲ್ಲಿ ದೊರೆಯುವ ಎಲ್ಲಾ ಸೇವೆಗಳನ್ನು ತನ್ನೂರಲ್ಲೇ ನೀಡಬೇಕೆಂಬ ಹಂಬಲದೊಂದಿಗೆ ಕಣ್ಣಿನ ಆರೋಗ್ಯ ಕಾಪಾಡಲು ಆಸ್ಪತ್ರೆಯನ್ನ ಸ್ಥಾಪಿಸಿದರು. ಎಲ್ಲ ಆಧುನಿಕ ಚಿಕಿತ್ಸೆ ಉಡುಪಿ ಮಂಗಳೂರಿನಲ್ಲೇ ಕೈಗೆಟುಕುವ ದರದಲ್ಲಿ ಲಭಿಸುವಂತೆ ಮಾಡಿದರು. ಇಂದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆಯಾಗಿ ಹೊರಹೊಮ್ಮಿದ್ದು ಮಾತ್ರ ಅಲ್ಲ, ಸುಳ್ಯ, ಮಂಗಳೂರು, ಉಡುಪಿ, ತೀರ್ಥಹಳ್ಳಿಯಲ್ಲಿ ಶಾಖೆಯನ್ನು ಸ್ಥಾಪಿಸಿ ನೂರಾರು ಕ್ಯಾಂಪ್ಗಳನ್ನು ಉಚಿತವಾಗಿ ನಡೆಸಿರುವ ಕೀರ್ತಿ ಪ್ರಸಾದ್ ನೇತ್ರಾಲಯಕ್ಕೆ ಸಲ್ಲುತ್ತದೆ. ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಈ ಕಾರಣಕ್ಕಾಗಿ ಪ್ರಸಾದ್ ನೇತ್ರಾಲಯದ ರೂವಾರಿಯಾಗಿರುವ ಡಾಕ್ಟರ್ ಕೃಷ್ಣ ಪ್ರಸಾದ್ ಇವರಿಗೆ ಸೋಷಿಯಲ್ ಆಂಟ್ರಪ್ರಿನರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. Happily announce this award for Dr. Krishna Prasad. It will be passed on to you. I request
that wasn't enough for me and Krishna Prasad to gather the round of applause. Anyway, thank you very much. Now, I always said that let's hear the words of wisdom. I would say, let's hear the words of discipline from the SP of Mangalore, sir, please. Ladies and gentlemen, first of all, let me give one clarification. As it is a business award, I have come here just to attend the function. I am not looking for anybody with black money. Some of you must be wondering what this policeman is doing in this business award function. I should be thankful to Spandana TV. I keep looking for opportunities to attend functions or anything that is not related to policing. Because day in, day out, we see so much things, we think world is a bad place. Coming to these places, seeing these successful people, listening to them, brings our faith back that yes, life is beautiful and world is beautiful. Very recently, I was reading a biography of Shri Dhirubhai Ambani. I love this gentleman because he is the one who has brought Indian oil industry on world platform. So in his biography, he has mentioned one thing, in India, we have a lot of jealousies among ourselves. In Singapore, if he is successful, I'll host a party saying he has got one international tender or something. He said that tendency in India is very less. One of the reasons why in Singapore, being such a small country, it is miles off ahead of us. So I think this is first step of appreciating local talent and recognizing their talent. I hope very soon we'll have big names like our own Steve Jobs, our own Bill Gates in our own country. We are 130 crores. We have to shine in Olympics. We have to shine in Nobel Prizes. We have to shine in every dimension of the world. So this appreciating our own people, our own local talents, I think it's a great step. And I thank you from bottom of my heart that you invited me for this function. To be honest with you, I read the names of the dignitaries and I was eager to listen to them, to learn something from them, and that's the reason I landed up here. Thank you very much. Best entrepreneur in hospitality sector. To give away this award, I would like to call upon Mr. Jeevan Saldanha, the president KCCI, to come out to the stage. Good evening. The next award is the best entrepreneur in the hospitality sector. And the award goes to Mr. Jayaram Banan, Chairman Ocean Pearl. I was told that he's not here. ಒಂದು ನಗರ ಡೆವಲಪ್ ಅನ್ನೋ ಕನ್ಕ್ಲೂಷನ್ ಅಂದ್ರೆ ಹೋಟೆಲ್ ಉದ್ಯಮ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ನಗರ ಡೆವಲಪ್ಡ್ ಅನ್ನೋ ಕನ್ಕ್ಲೂಷನ್ಗೆ ಬರಬೇಕಾದ್ರೆ ಹೋಟೆಲ್ ಉದ್ಯಮ ಪ್ರಮುಖ ಪಾತ್ರ ವಹಿಸುತ್ತದೆ. ಅಲ್ಲದೆ ಯಾವುದೇ ಇತರ ಉದ್ದಿಮೆಗಳನ್ನು ಆಕರ್ಷಿಸಬೇಕಾದರೂ ಹೋಟೆಲ್ನ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ಸುಮಾರು 6 ವರ್ಷಗಳ ಹಿಂದೆ ಮಂಗಳೂರಿನಂತಹ ನಗರದಲ್ಲಿ ಸ್ಟ್ಯಾಂಡರ್ಡ್ಗೆ ಬ್ರ್ಯಾಂಡ್ ಆಗಿರುವಂತಹ ಲಕ್ಸುರಿಯಸ್ ಹೋಟೆಲ್ ಯಾವುದೂ ಇರಲಿಲ್ಲ. ಅಂತಹ ಸಮಯದಲ್ಲಿ ಆರಂಭವಾಗಿದ್ದೆ ದಿ ಓಷನ್ ಪರ್ಲ್. ಹೆಸರೇ ಹೇಳುತ್ತೆ ಓಷನ್ ಪರ್ಲ್ ಹೋಟೆಲ್ನ ವಿವರಣೆಯನ್ನ. ಇಂತಹ ಹೋಟೆಲ್ನ ರುವಾರಿಯಾದಂತಹ ಜಯರಾಮ್ ಬನ್ನನ್ ಇವರಿಗೆ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಬೆಸ್ಟ್ ಆಂಟರ್ಪ್ರಿನರ್ ಇನ್ ಹಾಸ್ಪಿಟಾಲಿಟಿ ಸೆಕ್ಟರ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. On behalf of Spandana, I congratulate sir. And sir, I would like to have some of your feelings for our people who are watching this TV today. How are you feeling after receiving this award? And great about it. Actually, we have a company which is based in Delhi. We have nearly 200 restaurants. One of the leading, highest restaurant in the country, our company holds in India. We have received many awards. But today this award
has a lot to say, because the scenario where all the entrepreneurs are thinking a little low. But this opportunity made a lot of people to think positive and do positive. It may help a lot of young people to become an entrepreneur by watching this. And as Mr. Vilas Naik said in the beginning, there were a lot of entrepreneurs. In between, numbers are getting reduced. So rightly he said he's taking a right step to bring Mangalore further to create more young entrepreneurs. And this event today will definitely help to the Mangalore. The people watching today, they will be motivated to become entrepreneurs. I would like to say thank you, bottom of my heart, on behalf of entire the team Ocean Pearl. My chairman, Mr. Jayaram Banan, was not here for this special occasion. On behalf of him, I have received this award. And I wish good luck and success to Spandana TV. And thank you to all for choosing us for this special occasion. All the best. Thank you. ಸರ್ ಮಾತಾಡ್ತಾ ಹೇಳಿದರು. ಈಗ ಯಾವಾಗ ಉದ್ಯಮಿಗಳಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲವೋ, ಯಾವಾಗ ಸ್ವಲ್ಪ ಅವರು ಕಡಿಮೆ ಕಷ್ಟಪಡ್ತಾ ಇದ್ದಾರೋ ತಮ್ಮ ಕ್ಷೇತ್ರದಲ್ಲಿ, ಅಂತಹ ಸಂದರ್ಭದಲ್ಲಿ ಸ್ಪಂದನ ಅವರ ಒಂದು ಏನು ಹೇಳ್ತಾರೆ ಅವರ ಯಶಸ್ಸನ್ನು ಹೆಚ್ಚು ಮಾಡಲು, ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಲು ಈ ಒಂದು ಅವಾರ್ಡ್ ಸೆರೆಮನಿ ಹಾಕ್ಕೊಂಡಿದ್ದು ಬಹಳ ಅಭಿನಂದನೀಯ ಎಂದು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಗುಡ್ ವರ್ಡ್ಸ್. ಈಗೊಂದು ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್. ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೂಷಣ್ ಬೊರಸೆ ಅವರ ಮಾತುಗಳಲ್ಲಿ ಭರವಸೆ ಇತ್ತು. ಫಾರಿನ್ ರಾಷ್ಟ್ರಗಳಲ್ಲಿ ಮತ್ತೊಬ್ಬರು ಯಶಸ್ವಿ ಆದರೆ ಇನ್ನೊಬ್ಬರು ಖುಷಿ ಪಡುವಂತಹ ಸಂಸ್ಕೃತಿಯ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡುವಂತಹ ವಿಷಯವೇ ಆಗಿದೆ ಅಲ್ವಾ? ಮಂಗಳೂರು ಚೇಂಬರ್ ಆಫ್ ಕಾಮರ್ಸ್ನ ಜೀವನ್ ಸಲ್ದಾನ ಅವರು ಮಾತನಾಡ್ತಾ, ಅವಕಾಶಗಳು, ಪ್ರಯತ್ನ, ಸೋಲು, ಏಳು, ಬೀಳು, ಮುನ್ನಡೆಯೋ ಬಗ್ಗೆ ವಿವರಿಸ್ತಾರೆ. ಬಿದ್ದರೆ ಪರವಾಗಿಲ್ಲ, ಎದ್ದು ಮತ್ತೊಮ್ಮೆ ನಡೆದ್ರೆ ಆತ್ಮವಿಶ್ವಾಸ ಹೊಮ್ಮುತ್ತೆ. ಅಬ್ದುಲ್ ಕಲಾಂ ಅವರ ಗೆಟ್ ಅಪ್ ಅಂಡ್ ವಾಕ್ ಮಾತು ಇಲ್ಲಿ ನೆನಪಾಗುತ್ತೆ. ನೆಕ್ಸ್ಟ್ ಅವಾರ್ಡ್ ಇನ್ ದ ಸೇಮ್ ಕ್ಯಾಟಗರಿ ಗೋಸ್ ಟು ಮಿಸ್ಟರ್ ನೌಶದ್ ಬಾವಾ, ಪಾಟ್ನಾ ರಾಯಲ್ ದರ್ಬಾರ್. ರಾಯಲ್ ದರ್ಬಾರ್ ಅತ್ಯಂತ ಪ್ರಾಚೀನ ಹೋಟೆಲ್ಗಳಲ್ಲಿ ಇದು ಒಂದು. ವಿಶೇಷ ಶುಚಿ, ರುಚಿ ಮತ್ತು ಅಲ್ಲಿನ ಸರ್ವಿಸ್ಗೆ ಜನ ಮಾರು ಹೋಗಿದ್ದಾರೆ. ರಾಯಲ್ ದರ್ಬಾರ್ ಹೋಟೆಲ್ ಉದ್ಯಮದಲ್ಲಿ ದರ್ಬಾರ್ ನಡೆಸ್ತಾ ಇದೆ. ಇಂತಹ ಜನ ಮಚ್ಚಿದ ಹೋಟೆಲ್ ರಾಯಲ್ ದರ್ಬಾರ್ಗೆ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ರಾಯಲ್ ದರ್ಬಾರ್ನ ಮಾಲಕರಾದಂತಹ ನೌಶದ್ ಬಾವಾ ಅವರಿಗೆ ಬೆಸ್ಟ್ ಆಂಟರ್ಪ್ರಿನರ್ ಇನ್ ಹಾಸ್ಪಿಟಾಲಿಟಿ ಸೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. Reminds me of the time when the Canada Chamber of Commerce and Industry did conduct the business awards, and I was a recipient of one of the awards in 2006. So it brings me back, you know, the memories back to me. As far as the entrepreneurs are concerned, I would say 9 out of 10 businesses fail in the first 10 years. That is a very low success rate. What is required is perseverance. Well, you have failures, and when you fail, like I have done many a time, you need to get up and continue. You got to stay in the business. Entrepreneurship is not for the faint-hearted. It also reminds me of this great sportsman, the boxer Muhammad Ali, who said, it is the will more than the skill.
And you might have the skill as an entrepreneur, but you need to have the will to succeed. You need to keep getting up and moving along. And that's how you're going to make it. So I wish the entrepreneurs today who have won their awards all the very best. And it's a recognition of their ability in business and their success. But at the same time, it is also a recognition of their contribution to society, which is also to be recognized in the employment that they have generated. And we need more of that. And in this district, getting an entrepreneur award is especially difficult because we are a little more progressive, I would say, than the rest of the country. Wishing the entrepreneurs all the very best, and Spandana for having organized this business awards today. I thank you very much for having me here, and have a pleasant evening. Thank you. Ladies and gentlemen, I would like to call upon the president of UCCI Udupi, Mr. Srikrishna Rao Kodancha, to come out to the stage to give away the next awards. UCCI has piled up 25 nominations from Udupi, and they have been wholeheartedly supporting Spandana. International Trade Award. Trade Award to Mr. Chirag Ramachandra, partner. Chiramet Precision. ವಾಟ್ಸ್ಕ್ರೂ ಮತ್ತು ಪ್ರಿಸಿಷನ್ ಟರ್ನ್ಡ್ ಕಾಂಪೊನೆಂಟ್ಸ್ ಉತ್ಪಾದನೆ ಮತ್ತು ರಫ್ತು ವಹಿವಾಟಿನಲ್ಲಿ ಸುಮಾರು 3 ದಶಕಗಳ ಯಶಸ್ಸು ಮತ್ತು ಸಾಧನೆಯ ಇತಿಹಾಸ ಹೊಂದಿರುವ ಕಂಪನಿ ಚಿರಾಮಿತ್ ಪ್ರಿಸಿಷನ್ ಇಂಡಿಯಾ. ಯುಕೆ, ಯುಎಸ್ಎ ಮತ್ತು ಇಂಡಿಯಾ ಸ್ಟ್ಯಾಂಡರ್ಡ್ನ ಪ್ರಮಾಣಪತ್ರವನ್ನು ಹೊಂದಿರುವ ಸಂಸ್ಥೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಹಕರನ್ನು ಹೊಂದಿರುವ ಯಶಸ್ವಿ ಉದ್ದಿಮೆ ಎಂಬ ಕೀರ್ತಿಗೆ ಭಾಜನವಾಗಿದೆ. ಬಿ ರಾಮಚಂದ್ರ ಈ ಸಂಸ್ಥೆಯ ಸ್ಥಾಪಕರು. ಸ್ವಿಟ್ಜರ್ಲೆಂಡ್ನಲ್ಲಿ 25 ವರ್ಷಗಳ ಪ್ರಾಕ್ಟಿಕಲ್ ಅನುಭವ ಪಡ್ಕೊಂಡು ಭಾರತದಲ್ಲಿ ಉದ್ಯಮವನ್ನು ಸ್ಥಾಪಿಸಿದವರು. ಇವರ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿದೆ. ಕೆಸಿಸಿಐನಿಂದ ಎಕ್ಸ್ಪೋರ್ಟ್ ಅವಾರ್ಡ್ಗೂ ಈ ಸಂಸ್ಥೆ ಭಾಜನವಾಗಿದೆ. ಸಂಸ್ಥೆಯ ಗಮನಾರ್ಹ ಸಾಧನೆಯನ್ನು ಗುರುತಿಸಿ ಕರಾವಳಿ ಕರ್ನಾಟಕದ ಖ್ಯಾತ ವಾಹಿನಿ ಸ್ಪಂದನ ಬೆಸ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅವಾರ್ಡ್ ವಿಭಾಗದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಬಿಸ್ನೆಸ್ ಅವಾರ್ಡ್ 2016 ಇದರಲ್ಲಿ ಬೆಸ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅವಾರ್ಡ್ ಸಿಕ್ಕಿರುವಂಥದ್ದು ಶ್ರೀ ಚಿರಾಗ್ ರಾಮಚಂದ್ರ ಹಾಗೂ ಶ್ರೀ ಅಮಿತ್ ರಾಮಚಂದ್ರ ಇವರಿಗೆ. ಇವರು ಯುವ ಉದ್ಯಮಿಗಳು. ಚಿರಮಿತ್ ಪ್ರೊಸೆಷನ್ ಇದರ ಪಾರ್ಟ್ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಶ್ರೀ ಚಿರಾಗ್ ರಾಮಚಂದ್ರ ಹಾಗೂ ಶ್ರೀ ಅಮಿತ್ ರಾಮಚಂದ್ರ ಸಹೋದರರು. ಈ ಒಂದು ಸ್ಪಂದನ ಅವಾರ್ಡ್ಸ್, it is giving a lot of impetus, inspiration. That was the idea of Spandana, to inspire more entrepreneurs and bring them to the young talents into this particular field. How are you feeling, sir, about after receiving this best international trade award? First of all, I would like to thank Spandana for honoring us for this evening. We are very happy because this type of function happens quite rarely in place like Mangalore, where hidden talents are being found out. So it gives a type of pleasure for me, because Mangalore is filled with a lot of hidden talents, and I'm happy when you recognize them and give some exposure for people like us, a small industrialist who can, you know, grow and show their talents and show what we can do to the world. Because being in a small place like Mangalore, we can head-on challenge to places like Germany or Switzerland or whatever it is. So with this type of functions, I think we have been recognized, and we feel somewhere in the heart very pleased with that. Thank you very much for the recognition. Thank you for it, sir. Who would like to speak something on this, sir? Well, obviously it's always nice to be recognized. The hard work was put by our father, the founder of Chiramit Precision India. So if he was here, it would have been something
totally different. But yeah, thanks to Spandana TV for honoring us. And it also feels good that if not in a very big way, you know, at least in our small own way, we are contributing to the Make in India concept. So yeah, we are happy. Thank you. Ladies and gentlemen, Chirag Ramchandra and Amit Ramchandra both have expressed their thankfulness to Spandana Channel for awarding them as the best international tradesman. And ಒಂದು ಪಾಯಿಂಟ್ ಅವರು ಹೇಳಿದ್ದು ಮೇಕ್ ಇನ್ ಇಂಡಿಯಾ ಎನ್ನುವ ಒಂದು ದೊಡ್ಡ ಕನಸೇನಿದೆ, ನಮ್ಮ ಪ್ರಧಾನಿಗಳ ಕನಸೇನಿದೆ. ಅದಕ್ಕೆ ಈ ಒಂದು ಸಂಸ್ಥೆ ಚಿರಮಿತ್ ಪ್ರಿಸಿಷನ್ ಒಂದು ಯೋಗದಾನ, ತನ್ನದೇ ರೀತಿಯಲ್ಲಿ ಅಳಿಲ ಸೇವೆ ಅನ್ನುವ ರೀತಿಯಲ್ಲಿ ಪ್ರಾರಂಭವಾಗಿದೆ. ಇನ್ನು ಬಹಳಷ್ಟು ಸಾಧಿಸುವ ಒಂದು ಗುರಿಯನ್ನು ಸಹ ಈ ಒಂದು ಸಂಸ್ಥೆ ಇಟ್ಟುಕೊಂಡಿದೆ. ಈ ಒಂದು ಸಂಸ್ಥೆಗೆ ಒಳ್ಳೆಯ ಒಂದು ಫ್ಯೂಚರ್ ಸಿಗಲಿ, ಈ ಭಾಗದ ಜನರಿಗೆ ಅವರ ಮುಖಾಂತರ ಬಹಳಷ್ಟು ಪ್ರಯೋಜನವಾಗಲಿ, ಈ ಭಾಗದಲ್ಲಿ ಅಭಿವೃದ್ಧಿಯಾಗಲಿ ಚಿರಮಿತ್ ಪ್ರಿಸಿಷನ್ ಅಂತ ಹೇಳುತ್ತಾ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಬೆಸ್ಟ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಅವಾರ್ಡ್ ಫಾರ್ ಕ್ಯಾಪಿಟಲ್ ಗ್ರೇಡ್ಸ್ ಗೋಸ್ ಟು ಜಿ ರಾಮಕೃಷ್ಣ ಆಚಾರ್, ಚೇರ್ಮ್ಯಾನ್ ಆ್ಯಂಡ್ MD ಶ್ರೀ ಕಲಾ ಕಮ್ಲಾ SKF. SKF, beginning with the manufacture of small food grain processing machinery like cookers, the company has grew from strength to strength. SKF has been a forefront on marketing and manufacturing of grain processing plants globally for more than 2 decades now. SKF is a unique corporate company founded in the rural backyard Banarka of Mudbidre, with its credentials proven globally. SKF plants have been exported to Bangladesh, Pakistan, Nepal and Nigeria. With a team of 2,000, SKF makes a turnover of around 100 crores. Karavali Karnataka's popular regional channel Spandana TV honors G. Ramakrishna Achar of SKF under the Best International Trade Award for Capital Goods. His son Prajwal Achar on his behalf. ಅವಾರ್ಡ್ಸ್ 2016, ಇದರಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಅವಾರ್ಡ್ ಫಾರ್ ಕ್ಯಾಪಿಟಲ್ ಗೂಡ್ಸ್ ಎನ್ನುವ ಒಂದು ಪಾರಿತೋಷಕ ಎನ್ನುವ ಒಂದು ಅವಾರ್ಡ್ ಶ್ರೀ ಜಿ ರಾಮಕೃಷ್ಣ ಆಚಾರ್, ಚೇರ್ಮನ್ ಆ್ಯಂಡ್ MD ಶ್ರೀ ಕಾಳಿಕಾಂಬ ಫ್ಯಾಬ್ರಿಕೇಟರ್ಸ್ ಎನ್ನುವ ಒಂದು ಸಂಸ್ಥೆಯ MD ಆಗಿರುವಂತಹ ಇವರಿಗೆ ಸಿಕ್ಕಿದೆ. ಅವರು ಈಗ ಅವರ ಬದಲಾಗಿ ಅವರ ಮಗ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರುವಂತಹ ಶ್ರೀ ಪ್ರಜ್ವಲ್ ಆಚಾರ್ ಅವರು ಈ ಒಂದು ಅವಾರ್ಡನ್ನು ಸ್ವೀಕರಿಸಿದ್ದಾರೆ. ಅವರು ಇವತ್ತು ಇಲ್ಲಿ ಬಂದು ಈ ಅವಾರ್ಡನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಅವರ ಶ್ರೀಮತಿಯ ಜೊತೆಗೆ ಕುಟುಂಬ ಸಹಿತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಭಾಗದ ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರವಾಗಿ ಸ್ಪಂದನ ಈ ಒಂದು ಅವಾರ್ಡ್ ಕೊಡ್ತಾ ಇದೆ, ತಮಗೆ ಹೇಗನ್ನಿಸ್ತು? ತುಂಬ ಖುಷಿ ಆಗ್ತಾ ಉಂಟು. ಈ ಅವಾರ್ಡ್ ಕೊಡ್ತಾ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಗೆಟ್ ಟುಗೆದರ್ ಆಗ್ಬೋದು, ಮಿಂಗಲ್ ಆಗ್ಬೋದು, ಈಚ್ ಅದರ್ ನೋ ತಿಳ್ಕೊಳ್ಬೋದು. ಹಾಗೆ ತುಂಬಾ ಪ್ರೋತ್ಸಾಹ ಆಗ್ತದೆ ನಮಗೆ. ಈ ಅವಾರ್ಡ್ ಸಿಕ್ಕಿದಾಗ ನಮಗೆ ತುಂಬಾ ಖುಷಿ ಆಯಿತು. ಇದರಿಂದಾಗಿ ತುಂಬ ಇನ್ನು ಮುಂದೆ ನಾವು ಇನ್ನೂ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ಬೋದು, ಇನ್ನು ನಾವು ಮ್ಯಾಂಗ್ಳೂರ್ನ ಇನ್ನೂ ಡೆವಲಪ್ಮೆಂಟ್ ಮಾಡುವ ಇದೇ ಫೀಲ್ ಆಗಿದೆ. ಶ್ರೀ ಪ್ರಜ್ವಲ್ ಆಚಾರ್ ಹೇಳಿದ ಹಾಗೆ ಮಂಗಳೂರನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ಕೆಲಸ ಉದ್ಯಮಿಗಳಿಂದ ಸಾಧ್ಯವಾಗ್ತದೆ. ಖಂಡಿತವಾಗಿ ಅವರು ಹೇಳಿದ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ತಾಯ್ನಾಡಿನಿಂದ ಸಿಕ್ಕಿರುವಂತಹ ಈ ಒಂದು ಪ್ರೋತ್ಸಾಹ ಖಂಡಿತವಾಗಿ ಇನ್ನಷ್ಟು ಪ್ರತಿಭೆಗಳನ್ನು ಈ ಒಂದು ಕ್ಷೇತ್ರಕ್ಕೆ ತರ್ತದೆ, ಅಲ್ಲದೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋದರಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ. ತಾವು ಈ ಒಂದು ಸ್ಪಂದನ TVಯ ಈ ಒಂದು ಇನಿಷಿಯೇಟಿವ್ ಬಗ್ಗೆ ಒಳ್ಳೆ ಮಾತಾಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದ. ಅಭಿನಂದನೆಗಳು ಮೇಡಮ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಈಗೊಂದು ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. Spandana Business Awards brought to you by Karnataka Bank Limited, Adani Group and the Gateway Hotel. Spandana Business Awards brought to you by Karnataka Bank Limited, Adani Group and the Gateway Hotel.
ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನ ಕುಡಂಚ ಅವರು ಮಾತನಾಡಿ, ಮಾಧ್ಯಮಗಳ ಚಿತ್ತ ಇವತ್ತು ಅನಗತ್ಯವಾದಂತಹ ವಿಚಾರಗಳತ್ತ ಇರುವಂತಹ ಈ ದಿನಗಳಲ್ಲಿ ಸ್ಪಂದನ ವಾಹಿನಿ ಈ ಕಾರ್ಯಕ್ರಮದ ಮೂಲಕ ಭಿನ್ನವಾಗಿ ಗುರುತಿಸಿಕೊಂಡಿದೆ ಎಂದು ಮೆಚ್ಚುಗೆಯನ್ನು ಸೂಚಿಸಿದರು. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಶಂಕರ್ ಜೂನಿಯರ್ ಅವರ ಜಾದು ಪ್ರದರ್ಶನ ನೆರೆದಿದ್ದಂಥ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತ್ತು. ನಂತರ ನಡೆದಂಥ ಸಂಗೀತ ಕಾರ್ಯಕ್ರಮ ಕೂಡ ಮುದ ನೀಡಿತ್ತು. ಮಂಗಳೂರು ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಪ್ರಶಸ್ತಿಯನ್ನು ವಿತರಿಸಿ ಮಾತನಾಡಿದರು. ಟುಡೇ ಈಸ್ ಎ ವೆರಿ ನೈಸ್ ಡೇ ಫಾರ್ ದ ಪೀಪಲ್ ಹೂ ಆರ್ ಇನ್ವಾಲ್ವ್ ಇನ್ ಚೇಂಬರ್ಸ್ ಇನ್ ದ ಆಕ್ಟಿವಿಟೀಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. Now what I see here is, today we have started a positive thinking. Till now all the people, TV people, paper, everyone was identifying the bad. But today our Spandana, our Vilas Nayak has started a new mark so that everyone in future can look into this. Every people know how difficult to achieve an award in business. Because, as our friend told, our KCC president told, it will be a loss in the starting times. But after crossing the losses and getting the profits and making it service to the people, it is too hard. So, I request all the TV people and media people to be positive so that people from the grassroots come up and their hard work will be at least recognized once in a function like this. Whatever I say is, we want a positive thinking. All the positive, plus, 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 it gives a plus. If you go on give minus, 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 it will leave you into a minus. I still remember one thing. Once Krishna asked Duryodhana and Dharmaraya, both of them, he asked the Dharmaraya to find one bad man in the society. You please get me one bad man from the society, so I will help you whatever you want. And he asked the same question with a reverse action to Duryodhana, you bring one good man. Both of them were very hard to find. Dharmaraya did not find any bad man because he was searching, he was finding everything good. Like that how our Vilas Nayak is finding. He wants to, he is a successful businessman and he wants to recognize people from the field. He wants to recognize the people from the hard work. Like that, even the Duryodhana did not get any bad man, any good man, because he was finding everything bad in the people. See, our eyes are very important. Whatever we see, whatever we search, we will get. If we see the badness, we will get bad. If we see the goodness, we will get good. Like that, I am requesting, this is a, today is a very good moment, very good evening, all the people are here, and I request all of them and even the people from media to be positive and be positive and make India a successful, positive India. Thank you for calling me and asking for me to give a 2 minutes talk. Thank you one and all and be positive in your life. Thank you. Ladies and gentlemen, we have young, energetic, dynamic, ever smiling leader. Why I said dynamic, you will see him on the stage in his talk. Ladies and gentlemen, I would like to call upon Mr. Nalin Kumar Kateel. I request Vilas Nayak escort, Nalin Kumar Kateel, Member of Parliament. I want you to announce best small and small to medium sized business awards today. Spandana Business Award. ಇದರ ಮುಖಾಂತರ ಬೆಸ್ಟ್ ಸ್ಮಾಲ್ ಟು ಮೀಡಿಯಂ ಸೈಜ್ ಬಿಸ್ನೆಸ್ ಅನಂತೇಶ್ ವಿ ಪ್ರಭು ಪಾರ್ಟ್ನರ್ ಅರುಣ ಇಂಡಸ್ಟ್ರೀಸ್. ಈ ಕಂಪನಿಯ ಸಾಮಗ್ರಿಗಳು ದಿನನಿತ್ಯದ ಬಳಕೆಯ ವಸ್ತುಗಳು. ಇವರ ತಯಾರಿಕೆಯ ಅಡುಗೆಯ ರುಚಿ ಹೆಚ್ಚಿಸುವ ಪದಾರ್ಥಗಳು ಗೃಹಿಣಿಯರಿಗೆ ಅಚ್ಚುಮೆಚ್ಚು. ಕ್ವಾಲಿಟಿಗಾಗಿ ಇವರ ಕಂಪನಿ ISO 22000:2005 ಮಾನ್ಯತೆ ಪಡೆದಿದೆ. ಅಚ್ಚುಕಟ್ಟಿನ ತಯಾರಿಕಾ ಘಟಕ ಹೊಂದಿರುವ ಈ ಸಂಸ್ಥೆಯ ತಯಾರಿಕೆಗಳು ಕರ್ನಾಟಕ, ಉತ್ತರ ಕೇರಳ, ಗೋವಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಇದೀಗ ಹೆಸರುವಾಸಿಯಾಗಿದೆ.
ಅಡುಗೆ ಅಂತಂದ್ರೆ ಅಲ್ಲಿ ಅರುಣ ಮಸಾಲಾದ ಮಸಾಲೆ ಹುಡಿ, ಉಪ್ಪಿನಕಾಯಿ ಪೇಸ್ಟ್ಗಳು ಬೇಕೇ ಬೇಕು. ಈ ಎಲ್ಲಾ ಸಾಧನೆಗಾಗಿ ಅರುಣ ಮಸಾಲಾ ಸಂಸ್ಥೆಯ ಪಾಲುದಾರರಾದಂತಹ ಅನಂತೇಶ್ ಪ್ರಭು ಇವರಿಗೆ ಸ್ಮಾಲ್ ಟು ಮೀಡಿಯಂ ಸೈಜ್ ಬಿಸ್ನೆಸ್ ವಿಭಾಗದಲ್ಲಿ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. KCCI President is receiving this award on behalf of the Director of KCCI. Thank you. Now, the second award in the Best and Small, Best Small to Medium Sized Business. Mr. Isaac Was, MD, Merger Beverages Private Limited. Merger Beverages Private Limited. ನಿರುದ್ಯೋಗದ ಸಮಸ್ಯೆ ಇರುವ ಸಂದರ್ಭ ಸ್ವಂತ ಉದ್ದಿಮೆ ನಡೆಸಬೇಕು ಅನ್ನೋ ಕನಸಿನೊಂದಿಗೆ ಪ್ರಾರಂಭವಾಗಿದ್ದೆ ಈ ಬಾಟ್ಲಿಂಗ್ ಉದ್ಯಮ. ಸಣ್ಣ ಮಟ್ಟದ ಸಾಫ್ಟ್ ಡ್ರಿಂಕ್ ಉತ್ಪಾದನೆಯೊಂದಿಗೆ ಪ್ರಾರಂಭವಾದ ಉದ್ದಿಮೆ ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಪ್ರಾದೇಶಿಕ ಸಾಫ್ಟ್ ಡ್ರಿಂಕ್ ಕಂಪನಿಯೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ನೀಡಲು ಸಾಧ್ಯವಿಲ್ಲ ಅನ್ನೋ ನೆಗೆಟಿವಿಟಿಗೆ ಸೆಡ್ಡು ಹೊಡೆದು ನಿಂತಿದ್ದು ಮರ್ಜರ್ ಬಿವರೇಜಸ್. ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಟೋಮ್ಯಾಟಿಕ್ ಬಾಟಲಿಂಗ್ ಯೂನಿಟ್ ಪ್ರಾರಂಭಿಸಿದ ಕಂಪನಿ ಅನ್ನೋ ಹೆಗ್ಗಳಿಕೆಗೆ ಮರ್ಜರ್ ಬಿವರೇಜಸ್ ಪ್ರೈವೇಟ್ ಲಿಮಿಟೆಡ್ ಪಾತ್ರವಾಗಿದೆ. ಐಸಾಕ್ ವಾಸ್ ಮರ್ಜರ್ ಬಿವರೇಜಸ್ನ ರೂವಾರಿ. ಅಲ್ಲದೆ ಇವರಿಂದ ಜ್ಯೋತಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಕೂಡ ನಡೆಸಲ್ಪಡ್ತಾ ಇದೆ. ದೇಶದಲ್ಲಿ ಜಾಹೀರಾತಿಗೆ ಎರಡು ಅಥವಾ ನಾಲ್ಕನೇ ಸ್ಥಾನದಲ್ಲಿರುವ ಬಿಲ್ಬೋರ್ಡ್ ಜಾಹೀರಾತು ಕಂಪನಿ ಆಭರಣ, ಮೊಬೈಲ್, ಫಾಸ್ಟ್ ಮೂವಿಂಗ್ ಗೂಡ್ಸ್ ಜಾಹೀರಾತುಗಳ ಒಪ್ಪಂದವನ್ನು ಪಡೆದುಕೊಳ್ತಿದೆ. ಅಲ್ಲದೆ ಪ್ರಾದೇಶಿಕವಾಗಿ ಲ್ಯೂಬ್ರಿಕೆಂಟ್ ರಿಟೇಲ್ ವ್ಯಾಪಾರ ಮಾಡುವ ಸ್ಟಾಕಿಸ್ಟ್ ಆಗಿ ಕೂಡ ಗುರುತಿಸಿಕೊಂಡಿದೆ. ಬಿವರೇಜಸ್ ಉತ್ಪಾದನೆಯಲ್ಲಿ ಈ ಸಂಸ್ಥೆಯ ಗಮನಾರ್ಹ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕದ ಹೆಸರಾಂತ ವಾಹಿನಿ ಸ್ಪಂದನ ಸಂಸ್ಥೆಗೆ ಬೆಸ್ಟ್ ಸ್ಮಾಲ್ ಟು ಮೀಡಿಯಂ ಸೈಜ್ ಬಿಸ್ನೆಸ್ ವಿಭಾಗದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇಂದಿನ ಈ ಅವಾರ್ಡ್ ಕಾರ್ಯಕ್ರಮದಲ್ಲಿ ಬೆಸ್ಟ್ ಸ್ಮಾಲ್ ಟು ಮೀಡಿಯಂ ಸೈಜ್ ಬಿಸ್ನೆಸ್ ಅವಾರ್ಡನ್ನು ಪಡೆದುಕೊಂಡಿರುವಂಥವರು ಶ್ರೀ ಐಸಾಕ್ ವಾಸ್, ಎಂ ಡಿ, ಮರ್ಜರ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್. ಇವರು ಈಗ ಶ್ರೀ ಐಸಾಕ್ ವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಪಾರಿತೋಷಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಸರ್, ಈ ಸಂದರ್ಭದಲ್ಲಿ ತಮಗೆ ಏನು ಅನಿಸ್ತಾ ಇದೆ? ವುಡ್ ಯು ಲೈಕ್ ಟು ಶೇರ್ ಸಮ್ ಆಫ್ ಯುವರ್ ಫೀಲಿಂಗ್ಸ್ ವಿತ್ ಅವರ್ ವ್ಯೂವರ್ಸ್ ಪ್ಲೀಸ್? ಸರ್, I am very delighted to receive this award, and I would like to dedicate this award to my customers who have been always promoting our product and patronizing our product. I would also like to dedicate this to my family and my workers who have been consistently working with us for so many years and giving us a very good product. Veekshakare, tanige sikkiruva ee yashassannu ತನ್ನ ಕಸ್ಟಮರ್ಸ್ ಹಾಗೂ ತನ್ನ ಕ್ಷೇತ್ರದಲ್ಲಿ ತನ್ನ ಜೊತೆಗೆ ದುಡಿಯುತ್ತಿರುವಂತಹ ಎಲ್ಲ ತನ್ನ ಟೀಮ್ಗೆ ಅವರು ಹಂಚಿಕೊಳ್ಳಲಿಕ್ಕೆ ಬಯಸಿದ್ದಾರೆ. ಇದೊಂದು ಹೃದಯವಂತಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವರು ತನ್ನ ಕುಟುಂಬದವರಿಗೆ, ಕೆಲವರು ತನ್ನ ಜೊತೆಗೆ ಕೆಲಸ ಮಾಡುವವರನ್ನು, ಅದೇ ರೀತಿ ಕೆಲವರು ತನ್ನ ಕಸ್ಟಮರ್ಸನ್ನು ತಮ್ಮ ಈ ಯಶಸ್ಸನ್ನು ಅವರ ಜೊತೆಗೆ ಹಂಚಿಕೊಂಡಿದ್ದನ್ನು ನಾವಿಲ್ಲಿ ನೋಡ್ತೇವೆ. ಒಂದು ಉದ್ಯಮಿ ತನ್ನಷ್ಟಕ್ಕೆ ಉದ್ಯಮಿ ಆಗೋದಿಲ್ಲ, ಎಲ್ಲರ ಸಹಕಾರದಿಂದ, ಎಲ್ಲರ ಗುರುತಿಸುವಿಕೆಯಿಂದ ಉದ್ಯಮಿಯಾಗಿ ರೂಪುಗೊಳ್ಳುತ್ತಾನೆ ಅನ್ನೋದು ಈ ಒಂದು ಮಾತಿನ ಸಾರಾಂಶವಾಗಿರಬಹುದು. ಸರ್, ಐಸಾಕ್ ವಾಸ್ ಅವರು ನಮ್ಮ ಜೊತೆಗೆ ಎರಡು ಮಾತುಗಳನ್ನು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ಅಭಿನಂದನೆ ಸ್ಪಂದನಾ ವತಿಯಿಂದ ಅವರಿಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದ ಸರ್. ಲೆಟ್ ಮಿ ಗೋ ಆನ್ ಟು ದ ಲಾಜ್. ವಿತ್ ಯುವರ್ ಪರ್ಮಿಷನ್, ಬೆಸ್ಟ್ ಲಾಜ್ ಬಿಸ್ನೆಸ್ ಅವಾರ್ಡ್. Mr. Prakash Rao, partner Kalbavi Cashews. ಮಣಿಪಾಲ ಯೂನಿವರ್ಸಿಟಿಯಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದು 1987 ಸ್ವಂತ ಉದ್ಯಮ ಪ್ರಾರಂಭಿಸಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡವರು ಪ್ರಕಾಶ್ ರಾವ್.
ಕಲ್ಬಾವಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಇಂದು ಅತಿ ಎತ್ತರಕ್ಕೆ ಬೆಳೆದಿರೋದ್ರ ಹಿಂದೆ ಪ್ರಕಾಶ್ ರಾವ್ ಅವರ ಅವಿರತ ಶ್ರಮವಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸೋದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಮ್ಮ ಉದ್ಯಮವನ್ನ ವಿಸ್ತರಿಸಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾರೆ. ಇವರ ತಮ್ಮ ಉದ್ಯಮದ ಸಾಧನೆಯನ್ನ ಗಮನಿಸಿ ಕರ್ನಾಟಕದ ಹೆಸರಾಂತ ವಾಹಿನಿ ಸ್ಪಂದನ ಶ್ರೀಯುತರಿಗೆ ಬೆಸ್ಟ್ ಲಾರ್ಜ್ ಬಿಸಿನೆಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಬಿಸ್ನೆಸ್ ಅವಾರ್ಡ್ಸ್ 2016 ಬೆಸ್ಟ್ ಲಾರ್ಜ್ ಬಿಸ್ನೆಸ್ ಅವಾರ್ಡ್ ಸಿಕ್ಕಿರುವಂಥದ್ದು ಕಲ್ಬಾವಿ ಕ್ಯಾಶ್ಯೂಸ್ ಇದರ ಪಾರ್ಟ್ನರ್ ಆಗಿರುವಂತಹ ಶ್ರೀ ಪ್ರಕಾಶ್ ರಾವ್ ಇವರಿಗೆ. ಶ್ರೀ ಪ್ರಕಾಶ್ ರಾವ್ ಅವರಿಗೆ ನಾವು ಸ್ಪಂದನ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಸರ್, ಇದೊಂದು ಅವಾರ್ಡ್ ತಮಗೆ ಸಿಕ್ಕಿರೋದ್ರಿಂದ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಮ್ಮ ವೀಕ್ಷಕರೊಂದಿಗೆ ತಮ್ಮ ಭಾವನೆಗಳನ್ನು ಸ್ವಲ್ಪ ಹಂಚಿಕೊಳ್ತೀರಾ ಅಂತ ಕೇಳ್ಕೊಳ್ತೀನಿ. ಇವತ್ತು ಬಹಳ ಒಂದು ನಮ್ಮ ಕಂಪನಿ ಕಲ್ಬಾವಿ ಕ್ಯಾಶ್ಯೂಸ್ಗೆ ವಿಶೇಷವಾದ ದಿನ. ನಮ್ಮ ಹುಟ್ಟೂರಿನಲ್ಲಿ ನಮಗೆ ಇದು ಇವತ್ತು ಇಂಥ ಒಂದು ಅವಾರ್ಡನ್ನು ನೀವು ನಮಗೆ ಕೊಟ್ಟಿದ್ದೀರಿ, ಬಹಳ ಸಂತೋಷ. ನಾನು ಹೇಳ್ಬೋದು, ಇದು ನಾನು ನಮ್ಮ ಕಾರ್ಖಾನೆಯಲ್ಲಿ ಸುಮಾರು 250 ಕಾರ್ಮಿಕರು, ಅದರಲ್ಲಿಯೂ ಮಹಿಳೆಯರು ಅವರು ದುಡಿತಾ ಇದ್ದಾರೆ. ಇದು ಅವರ ಶ್ರಮ ಮತ್ತು ಅವರ ಒಂದು ಡೆಡಿಕೇಷನ್, ಅದು ಏನು ಇದೆ ಅದರನ್ನು ನೀವು ಗುರುತಿಸಿದ್ದೀರಂತೇಳಿ ನಾನು ಇವತ್ತು ಭಾವಿಸ್ತೇನೆ. ಬಹಳ ನಿಮಗೆ ಹೃದಯದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಉದ್ಯಮದಲ್ಲಿ ನಾವು ಬಹಳ ಶುರುವಿನಿಂದ, ನನ್ನ ತಂದೆ ನನಗೆ ಉದ್ಯಮ ಶುರು ಮಾಡುವಾಗ ಹೇಳಿದ್ದೇನಂತ ಹೇಳಿದರೆ, ಏನೇ ಆಗಲಿ ಬಿಸ್ನೆಸ್ನಲ್ಲಿ ಸಿನ್ಸಿಯರಿಟಿ ಇಟ್ಟುಕೊಳ್ಳು, ಮತ್ತು ಕ್ವಾಲಿಟಿಯನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ನೀನು ಏನು ಪ್ರಾಡಕ್ಟ್ ಡೆವಲಪ್ ಮಾಡ್ತೀಯ ಅದನ್ನು ಒಳ್ಳೆ ರೀತಿಯಲ್ಲಿ ನೀನು ಇಟ್ಟುಕೋ. ನಾವು ಅದು ಎರಡನ್ನು ನಾವು ಬಹಳಷ್ಟು ಮುಖ್ಯವಾಗಿ ನಾವು ನಮ್ಮ ಇದರಲ್ಲಿ ಉದ್ಯಮದಲ್ಲಿ ಅಳವಡಿಸಿದ್ರಿಂದ ಇವತ್ತು ನಮಗೆ ಇದು ಈ ಉದ್ಯಮದ ಬಿಸ್ನೆಸ್ ಅವಾರ್ಡ್ ಸಿಕ್ಕಿದೆ ಅಂತ ನಾನು ಎಣಿಸ್ಕೊಳ್ತಿದ್ದೇನೆ. ಬಹಳಷ್ಟು ಸ್ಪಂದನ ಟಿವಿಗೆ ಈ ನಮ್ಮನ್ನು ಮತ್ತು ನಮ್ಮ ಕಾರ್ಮಿಕರನ್ನು ಗುರುತಿಸುವುದಕ್ಕೆ ನನ್ನ ಹೃದಯದಿಂದ ನಾನು ಕೃತಜ್ಞತೆಯನ್ನು ಸಲ್ಲುತ್ತೇನೆ. ಶ್ರೀಯುತ ಪ್ರಕಾಶ್ ರವರವರು ಹೇಳಿದ ಹಾಗೆ ಈ ಒಂದು ಅವಾರ್ಡ್ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೆ, ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತಾ ಇರುವಂಥವರಿಗೆ ಅಂತ ಹೇಳಿದ್ದಾರೆ. ಅದರಲ್ಲೂ ಮಹಿಳೆಯರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಸಂಸ್ಥೆಯಲ್ಲಿ. ಈ ರೀತಿ ತನ್ನ ಒಂದು ಏನು ರೆಕಗ್ನಿಷನನ್ನು ತನ್ನ ಜೊತೆ ಇರುವವರ ಜೊತೆಗೆ ಹಂಚಿಕೊಂಡಿದ್ದ ಒಂದು ಹೃದಯವಂತ ಇವರು ಅಂತ ಹೇಳ್ಬೋದು. ಅದೇ ರೀತಿ ಅವರ ತಂದೆ ಹಾಕಿಕೊಟ್ಟಿರುವ ಮಾರ್ಗ ಅದನ್ನು ತಪ್ಪದೆ ಪಾಲಿಸಿದ್ದರಿಂದ ತನಗೆ ಈ ಯಶಸ್ಸು ದೊರೆಯಿತು ಎಂದು ತನ್ನ ಕ್ರೆಡಿಟನ್ನು ತನ್ನ ತಂದೆಯವರಿಗೂ ಸಹ ಇವರು ಅರ್ಪಿಸಿದ್ದಾರೆ. ಶ್ರೀ ಪ್ರಕಾಶ್ ರಾವ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು ಹಾಗೂ ಮತ್ತೊಮ್ಮೆ ಅಭಿನಂದನೆಗಳು. ಇದೇ ಹೊತ್ತಿನ ವಿಶೇಷ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ. ಬದಲಾವಣೆಗೊಂದು ಹೊಸ ಭಾಷೆಯ ಬರೆದು ಕರಾವಳಿ ಮಲೆನಾಡಿನಲ್ಲಿ ಹೊಸತನದ ಬಾಗಿಲ ತೆರೆದು ದಿನವೂ ಹೊಸತನ ಕಿಲ್ಲಿದೆ ಆಹ್ವಾನ ಸ್ಪಂದನ 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 ನಮ ಸ್ಪಂದನ ಸ್ಪಂದನ ನಿಮ್ಮೊಂದಿಗೆ ಪ್ರತಿ ಕ್ಷಣ. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್.